ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಕಾಲ ಕಳೆದಂತೆ ಟೆಕ್ನಾಲಜಿ ಕೂಡ ಬೆಳೀತಾ ಇದೆ, ಇದರಿಂದ ಎಂಟರ್ಟೈನ್ಮೆಂಟ್ ಫೀಲ್ಡ್ ಕೂಡ ಬೆಳೀತಾನೆ ಇದೆ. ಈಗ ಫಿಲಮ್ಸ್ಗಳ ರೀಚು ತುಂಬ ಜಾಸ್ತಿ ಆಗಿದೆ. ಚೆನ್ನಾಗಿರುವಂತಹ ಒಂದು ಸಿನಿಮಾ ಯಾವುದೇ ಭಾಷೆಯಲ್ಲಿ ಬಂದರೂ ಅದು ಜಗತ್ತಿನ ಎಲ್ಲ ಮೂಲೆಗಳಿಗೂ ಈಗ ರೀಚ್ ಆಗ್ಬೋದು. ಇಂಟರ್ನೆಟ್ಟಿಂದ ಪ್ರಪಂಚ ಅಷ್ಟು ಚಿಕ್ಕದಾಗಿದೆ. ಕೆಲ ವರ್ಷಗಳ ಹಿಂದೆ ದೇಶದಲ್ಲೇ ಒಂದು ಸಿನಿಮಾ ಅದರ ರಾಜ್ಯದ ಗಡಿ ದಾಟಿ ಪಕ್ಕದ ರಾಜ್ಯದಲ್ಲಿ ಸೌಂಡ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಅದಕ್ಕೆ ಆ ಸಿನಿಮಾ ಎಲ್ಲರಿಂದನೂ ಅದ್ಭುತ ಪ್ರತಿಕ್ರಿಯೆಯನ್ನು ಪಡೆದು ಆ ರಾಜ್ಯದಲ್ಲಿ ಮನೆ ಮಾತಾಗಿರಬೇಕಿತ್ತು. ಬಟ್ ಈಗ ಪ್ಯಾನ್ ಇಂಡಿಯಾ ಅನ್ನೋ ಹೊಸ ಅಲೆ ಬಂದು ಇದೆಲ್ಲ ಚೇಂಜ್ ಆಗಿದೆ. ಒಂದು ಸಿನಿಮಾ ಈಗ ದೇಶದಾದ್ಯಂತ ಏಕಕಾಲಕ್ಕೆ ಸದ್ದು ಮಾಡಬಹುದು. ಸೊ ನಾವಿವತ್ತು ಹೇಳೋದು ಕೊಟ್ಟಿರುವಂತಹ ವಿಷಯ ಅಂದ್ರೆ 2000 ನಂತರ ಬಂದಿರುವಂತಹ ಸೌತ್ನ ಯಾವೆಲ್ಲ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗಿ ಸೌಂಡ್ ಮಾಡಬಹುದಿತ್ತು ಅಂತ. ಸೊ ಬನ್ನಿ ಶುರು ಮಾಡೋಣ. ಕಂಟೆಂಟ್ ಬರ್ದಿರೋದು ಹಿದಾಯತ್ ಗುಬ್ಬಿ. ಪುಲಿಮುರುಗನ್, ದ ಕಂಪ್ಲೀಟ್ ಆಕ್ಟರ್ ಮೋಹನ್ ಲಾಲ್ ಅವರ ಆಕ್ಷನ್ ಪ್ಯಾಕೆಟ್ ಥ್ರಿಲ್ಲರ್ ಸಿನಿಮಾ ಪುಲಿಮುರುಗನ್. 2016 ರಿಲೀಸ್ ಆಗಿದ್ದಂತಹ ಈ ಸಿನಿಮಾ ಮಲಯಾಳಂ 100 crore ಮಾಡಿದಂತಹ ಮೊದಲ ಸಿನಿಮಾ ಆಗಿ ರೆಕಾರ್ಡ್ ಮಾಡಿತು. ಹುಲಿಯ ಜೊತೆ ಸೆನ್ಸಾಟ ಇರುವಂತಹ ಈ ಸಿನಿಮಾ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ದೇಶದಾದ್ಯಂತ ಗಮನ ಸೆಳೆದಿತ್ತು. ಹಿಂದಿಲಿ ಸಲ್ಮಾನ್ ಖಾನ್ ರೀಮೇಕ್ ಮಾಡ್ತಾರೆ, ಬಾಹುಬಲಿ ನಂತರ ಪ್ರಭಾಸ್ ತೆಲುಗುಲಿ ರೀಮೇಕ್ ಮಾಡ್ತಾರೆ ಅನ್ನೋ ಸುದ್ದಿ ಎಲ್ಲ ಕೇಳಿ ಬರ್ತಾ ಇತ್ತು. ಬಟ್ ಯಾರು ರೀಮೇಕ್ ಮಾಡಲಿಲ್ಲ. ಲೇಟರ್ ಇದು ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಡಬ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡೀತು. ಸೊ ಇದೇನಾದ್ರೂ ಇವಾಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ಬಿಟ್ಟಿದ್ರೆ ಒಳ್ಳೆ ರೀಚ್ ಸಿಕ್ಕಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿದ್ದಂತೂ ಗ್ಯಾರಂಟಿ. ಅನಿಯನ್, ಸ್ಟಾರ್ ಡೈರೆಕ್ಟರ್ ಶಂಕರ್ ಮತ್ತು ಮೋಸ್ಟ್ ವರ್ಸಟೈಲ್ ಆಕ್ಟರ್ ಚಿಯಾನ್ ವಿಕ್ರಮ್ ಅವರ ಕಾಂಬೋಲಿ ಬಂದಂತಹ ಈ ಸೈಕಲಾಜಿಕಲ್ ಆಕ್ಷನ್ ಸಿನಿಮಾ ತುಂಬಾನೇ ಕ್ರೇಜಿ ಆಗಿತ್ತು. 2005 ತೆರೆ ಕಂಡಂತಹ ಈ ಸಿನಿಮಾ ಆಗ್ಲೇ ತೆಲುಗುಲಿ ಅಪರಿಚಿತುಡು ಮತ್ತು ಹಿಂದಿಲಿ ಅಪರಿಚಿತ್ ಅಂತ ಡಬ್ ಆಗಿ ಜೊತೆಗೆ ರಿಲೀಸ್ ಕೂಡ ಆಗಿತ್ತು. ಹಾಗೆ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲೂ ಡಬ್ ಆಗಿ ರಿಲೀಸ್ ಆದಂತಹ ಫಸ್ಟ್ ಇಂಡಿಯನ್ ಸಿನಿಮಾ ಅನಿಯನ್. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬ್ಲಾಕ್ ಬಸ್ಟರ್ ಆದಂತಹ ಈ ಸಿನಿಮಾ ಇಂಡಿಯಾ ವೈಡ್ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಕರಪ್ಷನ್ ವಿರುದ್ಧ ಇರುವಂತಹ ಈ ಸಿನಿಮಾದ ಕಾನ್ಸೆಪ್ಟ್ ಯಾವಾಗ್ಲೂ ಎವರ್ ಗ್ರೀನ್ ಅಂತ ಹೇಳ್ಬೋದು. ಸೊ ಇದೇನಾದ್ರೂ ಇವಾಗ ರಿಲೀಸ್ ಆದ್ರೆ ಇದರ ಕ್ರೇಸ್ ಇನ್ನ ಡಬ್ಬಲ್ ಆಗಿರ್ತಿತ್ತು. ಅರುಂಧತಿ, ಜೇಜಮ್ಮ ಆಗಿ ಮಿಂಚಿದಂತಹ ಅನುಷ್ಕಾ ಶೆಟ್ಟಿ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ಅನುಷ್ಕಾ ಶೆಟ್ಟಿ ಅವ್ರನ್ನ ಲೇಡಿ ಸೂಪರ್ ಸ್ಟಾರ್ ಮಾಡಿದಂತಹ ಸಿನಿಮಾ ಅಂದ್ರೆ ಅದು 2009 ಬಂದಂತಹ ಹಾರರ್ ಫ್ಯಾಂಟಸಿ ಸಿನಿಮಾ ಅರುಂಧತಿ. ಆಗಿನ ಕಾಲಕ್ಕೆ ತೆಲುಗುನಲ್ಲಿ ಇಂಡಸ್ಟ್ರಿ ಹಿಟ್ ಆಗಿದಂತಹ ಸಿನಿಮಾ, ತೆಲುಗು ಲ್ಯಾಂಗ್ವೇಜ್ ಅಲ್ಲೇ ರಿಲೀಸ್ ಆಗಿ ದೇಶದ ತುಂಬಾ ಸೌಂಡ್ ಮಾಡಿತ್ತು. ಬಹುಶಃ ದಕ್ಷಿಣ ಭಾರತದಲ್ಲೇ ಈ ಮೂವಿ ಬಗ್ಗೆ ಕೇಳದೆ ಇರೋರು ತುಂಬಾ ಕಮ್ಮಿ ಜನ ಅನ್ಸುತ್ತೆ. ಅಷ್ಟು ಪಾಪ್ಯುಲಾರಿಟಿ ಈ ಸಿನಿಮಾಗಿತ್ತು. ಇನ್ನು ಇದರ ವಿಲನ್ ಆದಂತಹ ಸೋನು ಸೂದ್ ಕೂಡ ತಮ್ಮ ಅದ್ಭುತವಾದ ನಟನೆಯಿಂದ ಎಲ್ಲರ ಗಮನವನ್ನ ಸೆಳೆದಿದ್ರು. ಇದೇನಾದ್ರೂ ಈಗ ರಿಲೀಸ್ ಆಗಿಬಿಟ್ಟಿದ್ರೆ ಬಹುಶಃ ಅನುಷ್ಕಾ ಅವರ ಬಾಹುಬಲಿ ಫೇಮ್ ಇಂದ ಅದಷ್ಟೇ ಪಾಪ್ಯುಲಾರಿಟಿ ಇದು ಕೂಡ ಪಡ್ಕೊಳ್ತಿತ್ತು ಅಂತ ಅನ್ಸುತ್ತೆ. ಉಗ್ರಂ, ಉಗ್ರಂ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ಕಣ್ಮರೆಯಾಗಿದ್ದಂತಹ ಶ್ರೀ ಮುರುಳಿ ಅವರಿಗೆ ಹೊಸ ಲೈಫ್ ಕೊಟ್ಟಂತಹ ಸಿನಿಮಾ, ಪ್ರಶಾಂತ್ ನೀರ್ ಅನ್ನೋ ಮಾಸ್ ಡೈರೆಕ್ಟರ್ನ ಪರಿಚಯ ಮಾಡಿಸಿದ ಸಿನಿಮಾ, ಒಂದು ಅಂಡರ್ ವರ್ಲ್ಡ್ ಮೂವಿನ ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ. ಈ ಸಿನಿಮಾ 2014 ತೆರೆ ಕಂಡು ಎಲ್ಲೆಡೆ ಸದ್ ಮಾಡಿತ್ತು. ಉಗ್ರಂ ವೀರಂ ಅನ್ನೋ ಹಾಡು ಎಲ್ಲೆಡೆ ವೈರಲ್ ಆಗಿತ್ತು. ಅದೇ ಟೈಟಲ್ ಆಗಿ ಇದರ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ತುಂಬಾನೇ ಸುದ್ದಿ ಓಡಾಡಿದ್ರು, ಅದು ಬರಲಿಲ್ಲ. ಈಗ ಎಷ್ಟೋ ಜನರ ಪ್ರಕಾರ ಅದೇ ಸರಾರಾಗಿ ಬರ್ತಾ ಇದೆ. ಸೊ 150 ಥಿಯೇಟರ್ ಅಲ್ಲಿ ರನ್ ಆದಂತಹ ಈ ಸಿನಿಮಾ ಈಗೇನಾದ್ರೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗಿದ್ರೆ ಇದರ ಲೆವೆಲ್ಲೇ ಬೇರೆ ಇರೋದು. KGF ಗೆ ಸಿಕ್ಕಂತಹ ರೆಸ್ಪಾನ್ಸ್ ಇದಕ್ಕೂ ಸಿಕ್ಕಿರೋದು. ಆಂಗ್ರಿ ಯಂಗ್ ಮ್ಯಾನ್ ಕ್ಯಾರೆಕ್ಟರ್ ತುಂಬಾ ಜನಕ್ಕೆ ಕನೆಕ್ಟ್ ಆಗಿರೋದು, ಇದು ಕೂಡ ಇಂಡಿಯಾ ವೈಡ್ ಬ್ಲಾಕ್ ಬಸ್ಟರ್ ಆಗಿರೋದು. ಸೊ ಇದು ನಮ್ಮ ಲಿಸ್ಟು. ಇದನ್ನ ಹೊರತುಪಡಿಸಿ ಇನ್ನೂ ಮೂವೀಸ್ಗಳಿವೆ. ಈ ವಿಡಿಯೋ ದೃಷ್ಟಿಯಿಂದ ಟಾಪ್ ಪಿಕ್ಸ್ ಮಾಡಿದೀವಿ. ಇದನ್ನ ಬಿಟ್ಟು ಇನ್ನೂ ಯಾವ್ಯಾವ ಮೂವಿಗಳನ್ನ ಇಲ್ಲಿ ಸೇರಿಸ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯ ಆದರೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕರೆ ಪಾರ್ಟ್ 2 ಖಂಡಿತ ಮಾಡ್ತೀವಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.